ವೇದಿಕೆ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಂಜಿ ಫ್ರೈ ನಮ್ಮ ಮನೇಲಿ ಮಾಡಿದ್ದು ಹೇಗೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿದ್ದೇನೆ. ಬೇಗ ಆಗ್ತದೆ, ಹಾಗೆ ಟೇಸ್ಟ್ ಸಹ ಆಗ್ತದೆ, ರುಚಿ ಆಗ್ತದೆ. ಒಂದು ಮಿಕ್ಸಿ ಪಾತ್ರೆಯಲ್ಲಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು, ಕೋರಿಯಂಡರ್ ಲೀವ್ಸ್, ಹಾಗೆ ಒಂದು ಮುಷ್ಟಿ ಪುದೀನ ಎಲೆಗಳು ಅಂದರೆ ಮಿಂಟ್ ಲೀವ್ಸ್, ಹಾಗೆ 7-8 ಎಲೆ ಕರಿಬೇವಿನ ಎಲೆ, ಕರಿಪತ್ತ, ಕರಿ ಲೀವ್ಸ್ ಅಂತಾರಲ್ಲ, ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು ಹಾಕಿ. ನಾವಿಲ್ಲಿ 7 ಹಸಿಮೆಣಸು ಹಾಕಿದ್ದೇವೆ, ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕಿದ್ದೇವೆ. ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ದೊಡ್ಡ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇವೆ, ಹಾಗೆ ಒಂದು ಚಮಚ ಅರಸಿನ ಹುಡಿ, ಟರ್ಮರಿಕ್ ಪೌಡರ್. ಇದನ್ನು ತುಂಬ ನುಣ್ಣಗಾಗಿ ರುಬ್ಬೇಡಿ ಆಯಿತಾ, ಸ್ವಲ್ಪ ತರಿತರಿಯಾಗಿರಲಿ, ಅಂದರೆ ತುಂಬ ಇದು ಸಹ ಅಲ್ಲ, ಸ್ವಲ್ಪ ತರಿತರಿಯಾಗಿರಲಿ. ಇದನ್ನು ನೀವು ಯಾವ ಮೀನಿನೊಟ್ಟಿಗೂ ಹೀಗೆ ಈ ಮಸಾಲೆ ತಾಗಿಸಿ ಫ್ರೈ ಮಾಡ್ಬೋದು. ನಾವು ಇದು ಇವತ್ತು ಮಾಂಜಿ ಅಂದರೆ ಪಾಂಫ್ರೆಟ್ ಅಂತೇವಲ್ವ, ಅದಕ್ಕೆ ಹಾಕ್ತಾ ಇದ್ದೇವೆ. ಒಂದು ಇದೆಲ್ಲ ಮಸಾಲೆ ಹಚ್ಚಿಕೊಂಡು ಒಂದು 10 ನಿಮಿಷ ಹಾಗೆ ಇಟ್ಟು ಬಿಡಿ. ಅದು ಇದು ತಾಗಬೇಕಲ್ಲ ಅಂತ ಹೇಳ್ತಾರೆ, ಮಸಾಲೆ ಮೀನಿಗೆ ತಾಗಬೇಕಲ್ಲ, ಒಂದು 5-10 ನಿಮಿಷ ಹಾಗೆ ಸೈಡ್ ಇಟ್ಟುಬಿಡಿ ಮಸಾಲೆ ತಾಗಿಸಿದ ಮೇಲೆ. ಈ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದವರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯದಾಗಲಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ ಆಯಿತಾ. ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಉಳಿದವರಿಗೂ ಒಳ್ಳೆಯದಾಗಲಿ ಆಯಿತಾ. ಒಂದು 10 ನಿಮಿಷ ನಂತರ ಒಂದು ಬಾಳೆ ಎಲೆ ಮೇಲೆ ನಾವು ಮಸಾಲೆ ಹಚ್ಚಿದ ಮೀನನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಚ್ತಾ ಇದ್ದೇವೆ. ಎರಡು ಕಡೆ ಹಚ್ಚಬೇಕು. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಎಣ್ಣೆ, ತೆಂಗಿನೆಣ್ಣೆ ಹಾಕಿದ್ದೇವೆ. ಅದು ಬಿಸಿ ಆದಮೇಲೆ ಈ ಮೀನನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಅದರಲ್ಲಿ ಫ್ರೈ ಮಾಡಲಿಕ್ಕೆ ಇಡಬೇಕು. ಇದನ್ನು ನೋಡುವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ, ಈಗಲೇ ತಿನ್ನು ಅಂತ ಅನಿಸಿದ್ರೆ ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ. ಅಷ್ಟೊಂದು ಕರಿ ಯಮಿ ಚಿನ್ನಿ. ಈ ಒಂದರ ಬದಲಿಗೆ 2 ಮೀನನ್ನು ಸಹ ಒಂದೇ ಸಲ ಫ್ರೈ ಮಾಡ್ಬೋದು, ಅದು ನಿಮ್ಮ ಪಾತ್ರೆ ಮೇಲೆ ಹೊಂದಿಕೊಂಡಿದೆ ಎಷ್ಟು ದೊಡ್ಡ ಅಂತ. ಹಾಗೆ ತುಂಬ ಜನರಿಗೆ ಇದು ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗಾಗಿ ಮಾಡ್ತಾ ಇದ್ದೇನೆ. ಒಮ್ಮೆ ಮಾಡಿ ನೋಡಿ, ಗೊತ್ತಿಲ್ಲದವರು ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಒಂದು ಕರೆಕ್ಟ್ ಫ್ರೈ ಆಗಬೇಕು ಮಾತ್ರ. ಅದು ಕುಚ್ಚಲಕ್ಕಿ ಅನ್ನದೊಟ್ಟಿಗೆ ಉಂಟಲ್ವ, ಒಂದು ಫ್ರೈ ಇದ್ರೂ ಸಾಕು. ಮಣ್ಣಿನ ಪಾತ್ರೆ ಇಲ್ಲದವರು ಹೀಗೆ ಪ್ಯಾನ್ ಮೇಲೆ ಸಹ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡ್ಬೋದು. ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಖುಷಿಯಾಗಿರಿ, ಒಳ್ಳೆಯದಾಗಲಿ, ನನ್ನ ನಗ್ತಾ ಇರಿ. ಬಾಯ್.